ರಂಜಿತಾ ದುನಿಯಾಗೆ ಸ್ವಾಗತ. ನಾನು ಇವತ್ತು ಈ ವಿಡಿಯೋದಲ್ಲಿ ಗರ್ಭಾವಸ್ಥೆಯಲ್ಲಿ ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಿಗಾದರೂ ಲೋ ಅಮ್ನಾಯ್ಡ್ ಫ್ಲೂಯಿಡ್ ಇದ್ದರೆ ಮೇನ್ ಅದರದ್ದು ರೀಸನ್ ಏನು, ಮತ್ತು ಏನೆಲ್ಲ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿಕೊಂಡು ಈ ಲೋ ಅಮ್ನಾಯ್ಡ್ ಫ್ಲೂಯಿಡ್ನ ಇನ್ಕ್ರೀಸ್ ಮಾಡ್ಬೋದು, ನ್ಯಾಚುರಲ್ ಆಗಿಯೇ ಯಾವ ಥರ ಇನ್ಕ್ರೀಸ್ ಮಾಡ್ಬೋದು, ಇದೆಲ್ಲದರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ. ಅಮ್ನಾಯ್ಡ್ ಫ್ಲೂಯಿಡು ನಿಮ್ಮ ಗರ್ಭಕೋಶದ ಮಗುವಿನ ಸುತ್ತದಲ್ಲಿ ಇರುವ ಒಂದು ಫ್ಲೂಯಿಡು, ಇದನ್ನ ಗರ್ಭಕೋಶದ ನೀರು ಅಂತ ಅಂತೀವಿ. ಇದು ನಿಮ್ಮ ಮಗುವಿನ ಪ್ರೊಟೆಕ್ಷನ್ಗೆ ಇರುವಂಥದ್ದು. ಇದರ ಬಗ್ಗೆ ನಾನು ಎರಡು ವಿಡಿಯೋಗಳನ್ನ ಮಾಡಿದ್ದೀನಿ. ಒಂದು ವೇಳೆ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ ಫ್ರೆಂಡ್ಸ್, ಅಲ್ಲಿ ನೋಡ್ಕೊಂಡು ಡೀಟೇಲ್ ಆಗಿ ನೋಡ್ಕೋಬಹುದು ಅಮ್ನಾಯ್ಡ್ ಫ್ಲೂಯಿಡ್ ಬಗ್ಗೆ. ಇವತ್ತು ಯಾರಿಗಾದ್ರೂ ಫ್ಲೂಯಿಡ್ ಕಡಿಮೆ ಆಗಿದೆ, ಅಮ್ನಾಯ್ಡ್ ಫ್ಲೂಯಿಡ್ ಕಡಿಮೆ ಆಗಿದೆ, ಯಾವ ಥರ ಯಾವ ರೀಸನಿಂದ ಈ ಥರ ಕಡಿಮೆ ಆಗುತ್ತೆ, ಯಾರಲ್ಲಿ ಕಡಿಮೆ ಆಗುತ್ತೆ, ಯಾವ ಥರ ಇನ್ಕ್ರೀಸ್ ಮಾಡ್ಕೋಬಹುದು, ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಮ್ನಾಯ್ಡ್ ಫ್ಲೂಯಿಡು 200 ಮಿಲಿ ಲೀಟರ್ಗಿಂತ ಕಡಿಮೆ ಇದ್ದರೆ, ಅವ್ರು ಸೆಂಟಿಮೀಟರಲ್ಲಿ ಹೇಳೋದಾದರೆ 5 ಸೆಂಟಿಮೀಟರ್ಗಿಂತ ಕಡಿಮೆ ಇದ್ದರೆ ಅದನ್ನ ಲೋ ಅಮ್ನಾಯ್ಡ್ ಫ್ಲೂಯಿಡ್ ಅಂತ ಅಂತೀವಿ. ಇದನ್ನ ನಾವು ಆಲಿಗೋಹೈಡ್ರಾಮಿನ್ಯೂಸು ಅಂತಲೂ ಅಂತೀವಿ. ಇದರಲ್ಲಿ ಮೇಯ್ನಾಗಿ ನಮಗೆ AFI ಅಲ್ಲಿ ಗೊತ್ತಾಗುತ್ತೆ, ಅಂದರೆ ಅಮ್ನಾಯ್ಡ್ ಫ್ಲೂಯಿಡ್ ಇಂಡೆಕ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ ಲೋ ಅಮ್ನಾಯ್ಡ್ ಫ್ಲೂಯಿಡ್ ಇದೆಯಾ, ಹೈ ಇದೆಯಾ, ಅವ್ರ ಮೀಡಿಯಂ ಇದೆಯಾ, ನಾರ್ಮಲ್ ಆಗಿದೆಯಾ ಅಂತ. ಯಾರಿಗಾದರೂ ಲೋ ಅಮ್ನಾಯ್ಡ್ ಫ್ಲೂಯಿಡ್ ಇದೆ ಅಂತಂದರೆ ಏನು ಕಾರಣದಿಂದ ಈ ಲೋ ಅಮ್ನಾಯ್ಡ್ ಫ್ಲೂಯಿಡ್ ಆಗುತ್ತೆ, ಅವ್ರ ಕಡಿಮೆ ನೀರಿರುತ್ತೆ ಅಂತಂದರೆ ಅದು ಮತ್ತು ಮಗು ಮತ್ತು ತಾಯಿಯ ಮೇಲೆ ರಿಲೇಟ್ ಆಗಿರುತ್ತೆ ಫ್ರೆಂಡ್ಸ್. ಮೇಯ್ನಾಗಿ ನಾವು ಬೇಬಿದ ನೋಡೋದಾದರೆ ಫಸ್ಟು ಕ್ರೋಮೋಸೋಬಲ್ ಅಬ್ನಾರ್ಮಲಿಟಿ ಏನಾದರೂ ಇದ್ದರೆ ಆವಾಗ ಈ ಥರ ಅಮ್ನಾಯ್ಡ್ ಫ್ಲೂಯಿಡ್ ಕಡಿಮೆ ಇರುತ್ತೆ. ಮಗುವಿನ ಕಿಡ್ನಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ನಾರ್ಮಲಾಗಿ ಯಾಕೆ ಈ ಥರ ಅಂತೀವಿ ಅಂತಂದರೆ ಮಗುವಿನ ವಾಟರ್ ಡ್ರಿಂಕ್ ಮಾಡುತ್ತೆ, ಈ ಅಮ್ನಾಯ್ಡ್ ಫ್ಲೂಯಿಡ್ನೇ ಡ್ರಿಂಕ್ ಮಾಡುತ್ತೆ, ಅದು ಕಿಡ್ನಿ ಥ್ರೂ ಹೋಗಿ ಅಲ್ಲಿ ಫಂಕ್ಷನ್ ಮಾಡಿ ಆಮೇಲೆ ಅದು ಯೂರಿನ್ ಥರ ಪಾಸ್ ಹೊರಗಡೆ ಬರುತ್ತೆ, ಅಗೇನ್ ಆ ಅಮ್ನಾಯ್ಡ್ ಫ್ಲೂಯಿಡ್ ಹೊರಗಡೆ ಶೇಖರಣೆ ಆಗುತ್ತೆ. ಯಾವಾಗ ಈ ಥರ ಕಿಡ್ನಿ ಡಿಸೀಸಸ್ ಅವ್ರ ಕಿಡ್ನಿ ಪ್ರಾಬ್ಲಮ್ಸ್ ಅವ್ರ ಆರ್ಗನ್ ಪ್ರಾಬ್ಲಮ್ಸ್ ಏನಾದರೂ ಮಗುವಿಗೆ ಇರುತ್ತೆ, ಆವಾಗ ಈ ಅಮ್ನಾಯ್ಡ್ ಫ್ಲೂಯಿಡ್ ಅವ್ರ ವಾಟರ್ ಅಂತ ಏನಂತೀವಿ ಅದು ಸೇರ್ಕೊಳ್ಳೋದು ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದಾಗೂ ಅವ್ರಿಗೆ ಅಮ್ನಾಯ್ಡ್ ಫ್ಲೂಯಿಡ್ ಪ್ರಾಬ್ಲಮ್ ಇರ್ಬೋದು. ಮೂರನೇದು ವಾಟರ್ ಲೀಕೇಜ್ ಆದರೆ, ಕೆಲವರು ನಾನು ಹೇಳಿದ್ದೀನಿ, ನಾನು ವಾಟರ್ ಲೀಕೇಜ್ ಬಗ್ಗೆ ಸೆಪ್ರೇಟ್ ವಿಡಿಯೋನೂ ಮಾಡಿದ್ದೀನಿ ಫ್ರೆಂಡ್ಸ್, ನಾವು ಅಲ್ಲಿ ನೋಡ್ಕೋಬೋದು. ಸೊ ಯಾರಿಗಾದ್ರೂ ಗರ್ಭಕೋಶದ ಚೀಲ ಅಂತ ಅಂತೀವಿ, ನೀರು ಚೀಲ, ಅಮ್ನಾಯ್ಡಿಕ್ ಸ್ಯಾಕ್ ಅಂತ ಏನಂತೀವಿ, ಅದೇನಾದರೂ ತೂತಾದರೆ ಅವ್ರು ಲೀಕ್ ಆದರೆ ಆವಾಗಲೂ ನಮ್ಮ ಕಡಿಮೆ ಆಗುತ್ತೆ, ಅದನ್ನ ನಾವು ವಾಟರ್ ಬ್ರೇಕ್ ಅಂತ ಅಂತೀವಿ ನಾರ್ಮಲಾಗಿ. ಈ ರೀಸನಿಂದನೂ ನಿಮಗೆ ಕಡಿಮೆ ಇರ್ಬೋದು. ನಾಲ್ಕನೇದು ಏನಾದರೂ ಬೇಬಿ ಟ್ವಿನ್ಸ್ ಆಗಿದ್ರೆ, ನಾರ್ಮಲಾಗಿ ಟ್ವಿನ್ಸ್ ಪ್ರೆಗ್ನೆನ್ಸಿ ಏನಾಗಿದ್ರು ಇದನ್ನ, ಆವಾಗ ಮೋಸ್ಟ್ ಆಫ್ ದ ಚಾನ್ಸಸ್ ಈ ಥರ ಅಮ್ನಾಯ್ಡ್ ಫ್ಲೂಯಿಡು ಕಡಿಮೆ ಇರುತ್ತೆ. ಎರಡು ಬೇಬಿ ಇರೋದ್ರಿಂದ ಪ್ರೊಟೆಕ್ಷನ್ ಬೇಕಾಗಿರೋದ್ರಿಂದ ನಮ್ಮ ಅಮ್ನಾಯ್ಡ್ ಫ್ಲೂಯಿಡ್ ಲೆವೆಲ್ಲು ಕಡಿಮೆ ಆಗ್ಬೋದು. ಇದೇ ಮೇನ್ ರೀಸನಿಂದ ಆಗಿರ್ಬೋದು. ತಾಯಿಗೆ ಸಂಬಂಧಿಸೋದಾದರೆ ತುಂಬ ಸ್ಟ್ರೆಸ್ ತೊಗೊಂಡ್ರೆ, ಬಾಡಿನ ಡಿಹೈಡ್ರೇಷನ್ ಆಗಿದ್ರೆ, ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ ಅದು ಮಗುಗೂ ಎಫೆಕ್ಟ್ ಆಗುತ್ತೆ. ತಾಯಿಗೆ ಶುಗರ್ ಇದ್ದರೆ, ಒಬಿಸಿಟಿ ಇದ್ದರೆ, ಅವ್ರೇನಾದ್ರೂ ಬೇರೆ ಏನಾದರೂ ಪ್ರಾಬ್ಲಮ್ಸ್, ಸ್ಟ್ರೆಸ್ ಡಿಸಾರ್ಡರ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಈ ಥರ ಗೊತ್ತಾಗುವಂಥದ್ದು ಫ್ರೆಂಡ್ಸ್. ಇದು ಏನೆಲ್ಲ ಕಾಂಪ್ಲಿಕೇಶನ್ ಬರ್ಬೋದು ಅಂತ ಮೇನಾಗಿ ಹೇಳೋದು ಅಂತಾರೆ ಬೇಬಿಗೆ, ಒಂದು ಮೇನಾಗಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಯಾಕೆಂದರೆ ಫ್ಲೂಯಿಡ್ ಇದೆ ಅಂತಂದರೆ ಬೇಬಿ ಮೂವ್ಮೆಂಟ್ ಆಗೋದಕ್ಕೆ ಸಾಧ್ಯ, ಗ್ರೋ ಆಗೋದಕ್ಕೆ ಸಾಧ್ಯ, ಸ್ವಿಮ್ ಮಾಡೋದಕ್ಕೆ ಸಾಧ್ಯ. ಯಾವಾಗ ಈ ಫ್ಲೂಯಿಡ್ ಲೆವೆಲ್ ತುಂಬಾ ಕಡಿಮೆ ಇದೆ ಅಂತಂದರೆ, ತುಂಬ ರೇರ್ ಕೇಸಸ್ಸಲ್ಲಿ ಹೇಳ್ತಾ ಇರೋದು ಫ್ರೆಂಡ್ಸ್, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೆಲವರಿಗೆ ಈ ಥರ ಏನಾದರೂ ಅಮ್ನಾಯ್ಡ್ ಫ್ಲೂಯಿಡ್ ಕಡಿಮೆ ಇದೆ ಅಂದರೆ ಬೇಗ ಡೆಲಿವರಿ ಆಗ್ಬೋದು, ಅವ್ರ ಹಾರ್ಟ್ ರೇಟ್ ಪ್ರಾಬ್ಲಮ್ ಬರ್ಬೋದು, ಇದೆಲ್ಲ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಹೇಗೆ ಗೊತ್ತಾಗುತ್ತೆ ಅಂತಲೇ, ನಮ್ಮ ಯಾವಾಗ ನಾವು ಪ್ರೆಗ್ನೆನ್ಸಿ ಆಗ್ತೀವಿ ನೋಡಿ, ಆವಾಗ ನಮ್ಮ ಹೊಟ್ಟೆ ಮಗು ಬೆಳೀತಾ ಇರೋದ್ರಿಂದ ನಮ್ಮ ಹೊಟ್ಟೆ ಸೈಜೂ ದೊಡ್ಡದಾಗುತ್ತಾ ಹೋಗುತ್ತೆ. ನಮ್ಮ ಹೊಟ್ಟೆ ಸೈಜು ಅಷ್ಟು ಕಡಿಮೆ ಇದ್ದರೆ, ಸೊ ಆವಾಗಲೂ ನಾವು ಅನ್ಕೋಬೋದು ಈ ಅಮ್ನಾಯ್ಡ್ ಫ್ಲೂಯಿಡ್ ಕಡಿಮೆ ಇರೋ ಚಾನ್ಸಸ್ ಇರುತ್ತೆ. ಎಲ್ಲರಲ್ಲೂ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಇದು ಒಂದು ಸಿಂಪ್ಟಮ್ಸೇನೆ. ಆಮೇಲೆ ಬೇಬಿ ಮೂಮೆಂಟ್ ಕಡಿಮೆ ಇದ್ದರೆ, ಸೊ 4 ಮಂತ್, 4.5 ಮಂತ್ ಆದಮೇಲೆ ಬೇಬಿ ಮೂಮೆಂಟ್ ಗೊತ್ತಾಗುತ್ತೆ ನಿಮಗೆ. ಯಾವಾಗ ಬೇಬಿ ಮೂಮೆಂಟ್ ತುಂಬ ಕಡಿಮೆ ಇದೆ ಅಂತಂದರೆ ಆವಾಗಲೂ ಅದೊಂದು ಸಿಂಪ್ಟಮ್ಸು ಲೋ ಅಮ್ನಾಯ್ಡ್ ಫ್ಲೂಯಿಡ್ ಇರೋದ್ರಿಂದ. ಸೊ ಹಾಗಾದ್ರೆ ಯಾವ ಹೋಮ್ ರೆಮಿಡಿನ ಯೂಸ್ ಮಾಡ್ಕೋಬೇಕು, ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬೇಕು, ಡೈಲಿ 24 ಅವರ್ಸ್ಗೆ ನೀವು 3 ಲೀಟರ್ಸ್ ಆದರೂ ನೀರು ಕುಡಿಲೇಬೇಕು. ಸೊ ನೀರೇ ಕುಡಿಯಿರಿ ಅಂತ ಹೇಳ್ತಾ ಇಲ್ಲ ನಾನು, ಅದರ ಬದಲು ಫ್ರೂಟ್ಸ್ ಜ್ಯೂಸ್ ತೊಗೊಳ್ಳೋದಾಗಿರ್ಬೋದು, ಸೂಪ್ಸ್ಗಳಾಗಿರ್ಬೋದು, ಕೊಕೊನೆಟ್ ವಾಟರ್, ಮೇಯ್ನಾಗಿ ಕೊಕೊನೆಟ್ ವಾಟರ್ನ ತೊಗೊಳ್ಳಿ, ಕುಕುಂಬರ್ ನೀರಿನ ಇಂಡೋ ಅಂಶನ್ಸ್ನ ಜಾಸ್ತಿ ತೊಗೊಳ್ಳಿ, ಫ್ರೂಟ್ಸ್ ಮತ್ತು ವೆಜಿಟೇಬಲ್ನ ಜಾಸ್ತಿ ತೊಗೊಳ್ಳಿ. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿ. ಧನ್ಯವಾದ.